Hi guys, welcome back to my YouTube channel, that is Swapna's tutorial. Neevi nena channel ge subscribe agila andre please subscribe agi videos na like maadi share maadi hage comment maadi. So ivat nan maartira subject yavdu andre 4th sem bcom na English subject na explain maartidini. So English alli 4th sem gira first novel yavdu andre Carvalho anta. So idan bardiradu yaru andre Poornachandra Tejaswi avaru ee ondu Carvalho anno ondu novel na bardidare. ಇದನ್ನು ಡಿ ಎ ಶಂಕರ್ ಅವರು ಏನು ಮಾಡ್ತಾರೆ ಅಂದರೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಈ ಒಂದು ಕಾರ್ವಲೋ ಅನ್ನೋ ಒಂದು ನಾವೆಲಾಗೆ ಸಾಹಿತ್ಯ ಅಕಾಡೆಮಿಯಿಂದ ಮೋಸ್ಟ್ ಕ್ರಿಯೇಟಿವ್ ನಾವೆಲ್ ಆಫ್ ದಿ ಇಯರ್ ಅಂತ ಹೇಳಿ 1980 ಅವರಿಗೆ ಒಂದು ಅವಾರ್ಡ್ ಬರುತ್ತೆ. ಸೊ ಈ ಒಂದು ಕಾರ್ವಲೋ ಒಂದು ಮೀನ್ ಏಮೇನು ಅಥವಾ ಒಂದು ಉದ್ದೇಶ ಏನು ಅಂದರೆ ಇದರಲ್ಲಿ ನಾವು ನೇಚರ್ ಬ್ಯೂಟಿನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ ಈ ಒಂದು ಪೂರ್ಣಚಂದ್ರ ತೇಜಸ್ವಿ ಅವರು. ಹಾಗೆ ಇಲ್ಲೊಬ್ಬರು ಸೈಂಟಿಸ್ಟ್ ಅಂತ ಇರ್ತಾರೆ. ಸೈಂಟಿಸ್ಟ್ ನೇಮ್ ಏನು ಅಂದರೆ ಕಾರ್ವಾಲೋ ಅನ್ನೋ ಒಂದು ಸೈಂಟಿಸ್ಟ್ ನೇಮ್ ಇರುತ್ತೆ. ಸೊ ಆ ಒಂದು ಕಾರ್ವಾಲೋ ಏನು ಮಾಡ್ತಾರೆ ಅಂದರೆ ಒಂದು ಫ್ಲೈಯಿಂಗ್ ಲಿಝರ್ಡ್ ಬಗ್ಗೆ ಸರ್ಚ್ ಮಾಡ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಒಂದು ಇಂಪಾರ್ಟೆನ್ಸ್ ಆಫ್ ನೇಚರ್ ಏನು ಅಂತ ಹೇಳಿ ಈ ಒಂದು ನಾವೆಲದಲ್ಲಿ ಎಲ್ಲನೂ ಕೂಡ ನಮಗೆ ಹೇಳಿದ್ದಾರೆ. ಸೊ ಈ ಒಂದು ನಾವೆಲೋ ಬಂದು ಸೀನ್ಸ್ ವೈಸ್ ಇದೆ ಅಥವಾ ಒಂದು ಭಾಗ ಥರ ಹೇಳಿ ವಿಂಗಡಣೆ ಮಾಡಿದ್ದಾರೆ. ಇಲ್ಲಿ ನಾವು ಫಸ್ಟ್ ಪಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ಸ್ ಬರುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ಸ್ ಯಾರ್ಯಾರೆಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಈ ಒಂದು ನಾವೆಲದಲ್ಲಿ ಅರೈಸ್ ಆಗುತ್ತೆ ಅಂದರೆ ಫಸ್ಟ್ ಬಂದು ಆಥರ್. ಆಥರ್ ಯಾರು ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಬರ್ತಾರೆ. ಹಾಗೆ ಮಂದನ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಒಬ್ಬರು ಕ್ಯಾಮ್ರಾಮ್ಯಾನ್ ಇರ್ತಾರೆ, ಒಬ್ಬರು ಕುಕ್ ಇರ್ತಾರೆ, ಹಾಗೆ ಕಾರ್ವಾಲೋ ಅನ್ನೋ ಒಂದು ಪರ್ಸನ್ ಇರ್ತಾರೆ. ಸೊ ಈ ಒಂದು ಪರ್ಸನ್ ಬಂದು ಸೈಂಟಿಸ್ಟ್ ಆಗಿರ್ತಾರೆ. ಇಷ್ಟು ಒಂದು ಮೇನ್ ಕ್ಯಾರೆಕ್ಟರ್ಸ್ ಆಗಿದೆ ಈ ಒಂದು ಕಾರ್ವಾಲೋ ಒಂದೊಂದು ನಾವೆಲದಲ್ಲಿ. ಸೊ ಒಂದು ಫಸ್ಟ್ ಸೀನ್ ಅಥವಾ ಫಸ್ಟ್ ಪಾರ್ಟ್ ಏನು ಅನ್ನೋದನ್ನ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನನ್ನ ನೆಕ್ಸ್ಟ್ ವೀಡಿಯೋಗೆ ಕಾಯ್ತೀರಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.